ಹೌದು, ನಿಜಕ್ಕೂ ಇದೊಂದು ಬಹಳ ವಿಶಿಷ್ಟವಾದ ಮತ್ತು ಶಕ್ತಿಯಾದ ಪಾನೀಯ. ಈಗೇನಿದ್ರು ಹಾಟ್ ಡ್ರಿಂಕ್ಸ್ ಕೋಲ್ಡ್ ಡ್ರಿಂಕ್ಸ್ ಗಳದ್ದೇ ಜಮಾನ, ಆದ್ರೆ ಈ ಎರಡೂ ಡ್ರಿಂಕ್ಸ್ಗಳು ಮನುಷ್ಯನ ಆರೋಗ್ಯದ ಮೇಲೆ ಬೀರುವ ವ್ಯತಿರಿಕ್ತ ಪರಿಣಾಮಗಳು ಬಹಳ. ಹಾಗಿರುವಾಗ ಹೃದಯದ ಕಾಯಿಲೆ, ಕಿಡ್ನಿ ಸಮಸ್ಯೆ, ಕ್ಯಾನ್ಸರ್, ಗ್ಯಾಸ್ಟ್ರಿಕ್ ಸಮಸ್ಯೆ ಸೇರಿದಂತೆ ಹತ್ತು ಹಲವಾರು ಕಾಯಿಲೆಗಳ ಶಮನಕ್ಕೆ ರಾಮಬಾಣದಂತೆ ಕೆಲಸ ಮಾಡುವ ಡ್ರಿಂಕ್ಸ್ ಒಂದನ್ನ ನಮ್ಮ ಕರ್ನಾಟಕದವರೇ ಆದ ನಿವೃತ್ತ ಐಎಎಸ್ ಅಧಿಕಾರಿಯೊಬ್ರು ಕಂಡುಹಿಡಿದಿದ್ದಾರೆ. ಅವರೇ ಡಾಕ್ಟರ್ ರಾಜು. ತಮ್ಮ ಅದ್ಭುತ ಸಂಶೋಧನೆಯಾದ ಮಿರಾಕಲ್ ಡ್ರಿಂಕ್ಸ್ ಮೂಲಕ ಅನೇಕ ನೊಂದವರ ಬದುಕಿನ ಆಶಾದೀಪವಾಗಿದ್ದಾರೆ ಡಾಕ್ಟರ್ ರಾಜು. ವೈದ್ಯಕೀಯ ಪದ್ಧತಿಗಳಾದ ಅಲೋಪತಿ, ಆಯುರ್ವೇದ, ಹೋಮಿಯೋಪತಿ, ನ್ಯಾಚುರೋಪತಿ ಇವೆಲ್ಲವುಗಳ ಸಾರವನ್ನೊಳಗೊಂಡಂತೆ ಒಂದು ಅದ್ಭುತವಾದ ಪಾನೀಯವೊಂದನ್ನ ಡಾಕ್ಟರ್ ರಾಜು ಕಂಡುಹಿಡಿದಿದ್ದಾರೆ. ಒಂದೊಂದು ರೋಗಕ್ಕೆ ಒಂದೊಂದು ವಿಧವಾದ ಡ್ರಿಂಕ್ಸ್ ಅನ್ನ ತಯಾರಿಸಿದ್ದು ಪ್ರತ್ಯೇಕವಾದ ಆಹಾರ ಪದ್ಧತಿಯನ್ನ ಡಾಕ್ಟರ್ ರಾಜು ತಿಳಿಸ್ತಾರೆ. ಡಾಕ್ಟರ್ ರಾಜು ಅವರ ಬಳಿ ಬಂದ ಅದೆಷ್ಟೋ ರೋಗಿಗಳು ಇವರ ಮಿರಾಕಲ್ ಡ್ರಿಂಕ್ಸ್ನ ಮೂಲಕ ತಮ್ಮ ಕಾಯಿಲೆಗಳಿಂದ ಮುಕ್ತಿ ಪಡೆದು ಹೊಸ ಬದುಕು ಕಂಡುಕೊಂಡಿದ್ದಾರೆ. ನಿವೃತ್ತ ಐಎಎಸ್ ಅಧಿಕಾರಿ ಡಾಕ್ಟರ್ ರಾಜು ತಮ್ಮ ಸಾಧನೆಯ ಸಂಶೋಧನೆಯ ಹಾದಿಯನ್ನ ಪಬ್ಲಿಕ್ ನೆಕ್ಸ್ಟ್ ಜೊತೆ ಹಂಚಿಕೊಂಡಿದ್ದು ಹೀಗೆ. ಫಸ್ಟ್ ಮಿರಾಕಲ್ ಡ್ರಿಂಕ್ಸ್ ಬಗ್ಗೆ ಹೇಳ್ತೀನಿ. ನಾನು ಡಿವಿಷನಲ್ ಕಮಿಷನರ್ ಆಗಿದ್ದೆ ಸಾರ್ನ್ ಡಿವಿಷನ್ ಅಲ್ಲಿ. ಇಲ್ಲಿನ ರೀಜನಲ್ ಕಮಿಷನರ್ ಅಂತಾರೆ, ಇಲ್ಲೂ ಮೊದಲು ಡಿವಿಷನಲ್ ಕಮಿಷನರ್ ಅಂತ ಇರ್ತಾರೆ. ಸೊ ಅದು ಚಪ್ರಾ ಹೆಡ್ ಕ್ವಾರ್ಟರ್. ನಾನು ಈವ್ನಿಂಗ್ ಟೈಮ್ ಡಿನ್ನರ್ ಕೂತ್ಕೊಂಡಾಗ ನಮ್ಮ ಕಲೆಕ್ಟರ್ಸ್ ಅಂದ್ರೆ ಡಿ ಸಿಗಳು, ಎಸ್ ಪಿ ಎಲ್ಲ ಕೂತ್ಕೊಂಡು ಡಿಸ್ಕಷನ್ ಮಾಡೋ ಹೊತ್ತಲ್ಲಿ ಆಗಿದ್ದಾನೆ, ಸರ್ ನೀವು ಕೊಡೋ ಔಷಧಿ ಮಿರಕಲ್ ಮಿರಕಲ್ ಅಂತ ಕೇಳುವಂತ ಇದ್ರು. ಯಾಕಂದ್ರೆ ಡಾಕ್ಟರ್ಸು ಅವ್ರಿಗೆಲ್ಲ ಹೋಪ್ಸ್ ಹೇಳಿದ್ರೆ ಇದು ಯಾವಾಗಲೂ ಇದು ಹಿಂಗೆ ಇರ್ತದೆ ಪ್ರಾಬ್ಲಮ್ ಅಂತ. ದೆನ್ ನಾನು ಅಂದ್ಕೊಂಡೆ ಮಿರಕಲ್ ಅಂತ ಯಾಕೆ ಇರ್ಬಾರ್ದು ಇದು ಡ್ರಿಂಕ್ಸ್ ಅಂತಂದ್ರೆ ಇದು ಏನೋ ಲಿಕ್ವಿಡ್ ಫಾರ್ಮೆಟ್ ಅಲ್ಲಿದೆ. ಸೊ ದೆನ್ ಮಿರಕಲ್ ಡ್ರಿಂಕ್ಸ್ ಅಂತ ಬಂತು. ಬಟ್ ಬೇಸಿಕಲಿ ಇಟ್ಸ್ ಅ ಬ್ರ್ಯಾಂಡ್ ನೇಮ್. ಅದರಲ್ಲಿ ಇವತ್ತು ಕ್ಯಾಪ್ಸೂಲ್ಸ್ ಬರ್ತಾ ಇದೆ ಶಾರ್ಟ್ಲಿ, ಆಮೇಲೆ ಪೌಡರ್ಸ್ ಇದೆ, ಎಲ್ಲ ಇದೆ. ಯುನಿಕ್ನೆಸ್ ಏನು ಅಂತಂದ್ರೆ ಸಾಮಾನ್ಯವಾಗಿ ಆಯುರ್ವೇದದಲ್ಲಿ ರಸಶಾಸ್ತ್ರನ ಸಂಲಗ್ನ ಮಾಡಿರ್ತಾರೆ, ಅಂದ್ರೆ ಪ್ಯೂರಿಫೈಡ್ ಮೆಟಲ್ಸ್. ಇಲ್ಲಿ ಪ್ಯೂರ್ಲಿ ಹರ್ಬಲ್ಸ್ ತಗೊಂಡಿದ್ದೀನಿ. ಸೊ ಇಲ್ಲೇನು ಅಲೋಪತಿಕ್ ಪ್ರಿನ್ಸಿಪಲ್ಸ್ ತಗೊಂಡಿದ್ದೀನಿ, ಆಮೇಲೆ ಆಯುರ್ವೇದದ ಹರ್ಬ್ಸ್ ಮತ್ತೆ ಅದರ ಪಥ್ಯ ಮತ್ತೆ ಯೋಗ. ಯೋಗದಲ್ಲಿ ಪರ್ಟಿಕ್ಯುಲರ್ಲಿ ಮೆಡಿಟೇಷನ್, ಪ್ರಾಣಾಯಾಮ. ಸೊ ಆದ್ರಿಂದ ಇದು ಗ್ಲೋಬಲಿ ಕ್ಲಿಕ್ ಆಗಿದೆ. ಎರಡನೇದು ಏನು ಅಂತಂದ್ರೆ ಇಲ್ಲಿ ಡಿಫೈನ್ ಮಾಡಿದ್ದೀನಿ ಪ್ರತಿಯೊಂದು ಏನು ಮೆಡಿಕಲ್ ಸೈನ್ಸ್ ಅಲ್ಲಿ ಕೆಲಸ ಮಾಡಲ್ಲ, ದಟ್ ಇಸ್ ಬಿಯಾಂಡ್ ದ ಸೈನ್ಸ್ ಅಂತ ಅನ್ಬೋದು ನಾನು. ಸೊ ಅದು ಇಲ್ಲಿ ಎಫೆಕ್ಟ್ ಆಗುತ್ತೆ. ಯಾವ ರೀತಿ, ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಬೆಳಗ್ಗೆ ಡಾಕ್ಟರ್ ಜಾಗಿರ್ದಾರ್ ಅಂತ ಟೆಲಿಫೋನ್ ಮಾಡಿದ್ರು, ರವಿ ಜಾಗಿರ್ದಾರ್ ಫ್ರಮ್ ಬಿಜಿಪುರ್. ಯಾರಿಗೂ ಇದು ಗಾಲ್ಬ್ರೆಡರ್ ಸ್ಟೋನ್ ಇದೆ. ಸರ್, ಗಾಲ್ಬ್ರೆಡರ್ ಸ್ಟೋನ್ ನೀವು ಟ್ರೀಟ್ಮೆಂಟ್ ಮಾಡ್ತೀರಿ, ಅದಕ್ಕೆ ಇಲ್ಲೂ ತೂತೆ ಇಲ್ವಲ್ಲ ಅದು ಕರೆಗೆ ಹೋಗೋದಕ್ಕೆ, ಅದು ಹೆಂಗಾಗುತ್ತೆ ಅಂತ ಕ್ವಶನ್ ಕೇಳಿದ್ರು. ಅವ್ರಿಗೆ ಯಾವುದೋ ಪೇಷಂಟ್ ಟ್ರೀಟ್ಮೆಂಟ್ ಏನೂ ಇಲ್ಲ, ಇಡೀ ನಮ್ಮ ಬಾಡಿನಲ್ಲೇ ಆಮ್ ಭಾಷೆನ ಹೇಳ್ಬೇಕಂದ್ರೆ ಪೈಪ್ಸ್ ಇದೆ. ಆ ಪೈಪ್ಸ್ ಕಣ್ಣು ಕಾಣೋ ಇವೆ, ಕಾಣದೇ ಇರೋ ಇವೆ. ಕಣ್ಣು ಕಾಣದೇ ಇರೋ ಪೈಪ್ಸ್ ನಾವು ಕೆಪಿಲರೀಸ್ ಅಂಡ್ ಮೈಕ್ರೋ ಕೆಪಿಲರೀಸ್ ಅಂತ ಹೇಳ್ತೀವಿ. ಅದು ಸೈಜು 1 micron to 20 micron ಇರುತ್ತೆ. ಅದು ಅಲ್ಲಿ ಮೆಡಿಕಲ್ ಸೈನ್ಸ್ ಅಲ್ಲಿ ಇಲ್ಲ. ಈಗ ಅದನ್ನ ಸ್ವಚ್ಛ ಮಾಡೋದು, ಅದನ್ನ ಆಕ್ಟಿವ್ ಮಾಡೋದಕ್ಕೆ, ಅದು ಸೆಲ್ಗೆ ಊಟ ಕೊಡೋದು, ಆ ಸೆಲ್ ಇಂದ ಜೀವಕೋಶದಿಂದ ಗಲೀಜ್ ತೆಗೆಯೋದು, ಟಾಕ್ಸಿನ್ಸ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್. ಓನ್ಲಿ ನಮಗೆ ಅಪ್ ಟು ಆರ್ಟ್ರೀಸ್ ಲೆವೆಲ್ ಇದೆ, ವೆಯ್ನ್ಸ್ ಲೆವೆಲ್ ಇದೆ ಸೈನ್ಸ್ ಅಂತ ಹೇಳಿದ್ರೆ ಅವರು ಖುಷಿಯಾಗ್ಬಿಟ್ರು. ಅಂದ್ರೆ ಬೇಸಿಕಲಿ ಇದು ಸೆಲ್ ರೀಜನರೇಷನ್ ಪ್ರೋಸೆಸ್, ಇದು ಸೈನ್ಸ್ ವಿಜ್ಞಾನ. ಇದು ಪ್ರಾಡಕ್ಟ್ ಅಲ್ಲ. ಪ್ರಾಡಕ್ಟ್ ಒಂದು ಬುಲೆಟ್ ಗೆ ಟ್ರಿಗರ್ ಮಾಡ್ಬೇಕಂದ್ರೆ ಸಲ್ಫರ್ ಇನ್ ಬೇಕಲ್ಲ, ಅದೇ ಟೈಪ್ ಇದು ಟ್ರಿಗರ್ ಮಾಡುತ್ತೆ. ಬೇಸಿಕಲಿ ಇನ್ಬಿಲ್ಟ್ ಸಿಸ್ಟಮ್ ಅನ್ನ ನಾಕ್ ಮಾಡಿ ಇದು ಮಾಡೋದು. ಎರಡನೇದೇನು ಅಂತಂದ್ರೆ, ಯಾರು ಹೋಪ್ಸ್ ಕಳ್ಕೊಂಡಿರ್ತಾರೆ ಅವರೇ ನನ್ನ ಹತ್ರ ಬರುತ್ತೆ. ಹೋಪ್ಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ಜಯದೇವ ಕಾರ್ಡಿಯಾಲಜಿ ಇದು ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಲ್ಲಿ ಒನ್ಸ್ ಅದರ ಟಾಪ್ ಹೆಡ್ ಡೈರೆಕ್ಟರ್ ಹೇಳಿದ್ರು ಅಂತಂದ್ರೆ ಇದಕ್ಕೆ ಸೊಲ್ಯೂಷನ್ ಇಲ್ಲ, ಎಷ್ಟು ದಿನ ಬದುಕಿರ್ತಾರೋ ಇರಬೇಕು. ಸರ್ಟನ್ ಕೇಸಸ್ ಅಲ್ಲಿ ಡೈಲೇಟೆಡ್ ಕಾರ್ಡಿಯೋಮಯೋಪತಿ ಇರ್ಬೋದು, ಹಾರ್ಟ್ ಉತ್ಕೊಂಡಿರೋದು. ಇನ್ನು ಸರ್ಟನ್ ಕೇಸಸ್ ಅಲ್ಲಿ 90% ಪ್ಲಸ್ ಬ್ಲಾಕೇಜ್ ಇದೆ, ಸ್ಟೆನೋಸಿಸ್, ಡಯಾಬಿಟಿಸ್ ಇದೆ, ಗ್ರಾಫ್ಟಿಂಗ್ ಮಾಡೋಕ್ಕಾಗಲ್ಲ, ಅಂತ ಕೇಸಸ್ ಇಲ್ಲಿ ಬರ್ತೈತೆ. ಮತ್ತೆ ಚೆನ್ನಾಗಿ ಅಲ್ಲೇ ಫಸ್ಟ್ ಟೆಸ್ಟ್ ಮಾಡಿಸ್ತಾರೆ, ಆಮೇಲೆ ನಾರಾಯಣದಲ್ಲಿ ಟೆಸ್ಟ್ ಮಾಡಿಸ್ಬಿಟ್ಟು ಆಮೇಲೆ ನಂತರ ಬಿಡ್ತಾರೆ, ಸರ್ ತುಂಬಾ ಚೆನ್ನಾಗಿ ಎಲ್ಲ ಹೇಳಿದ್ರೆ ಅಂತ. ಅದೇ ರೀತಿ ಕಿಡ್ನಿ ಕ್ರಿಯೇಟಿನ್ ಮೇಲೆ ಆಗ್ತಿದೆ ಅಂತ ಹೇಳಿದ ತಕ್ಷಣ ಹೋಪ್ಸ್ ಹೋಯ್ತು. 50% ಅವ್ರದ್ದು ಒಂಥರ ಪ್ರಾಣ ಹೋದಂಗಿನ. ಯಾಕೆಂದ್ರೆ ಅಷ್ಟು ಕಾಸ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡೋದಕ್ಕೆ 18-20 lakh ಅವ್ರು ತಿಳಿಯೋದಿಲ್ಲ. ಕಿಡ್ನಿ ಮೇರೆ ಯಾರ್ದು ಕಿಡ್ನಿ ಕೊಡ್ತಾರ, ಏನ್ ಕೊಡ್ತಾರೆ, ಅದೊಂದು ದೊಡ್ಡ ಇದು ಚಿಂತೆ. ಅಂತವರು ನೆಟ್ಗೆ ಪತ್ತೆ ಮಾಡಿದ್ರೆ, ಸ್ವಲ್ಪ ನಾಲ್ಗಿನ ಕಂಟ್ರೋಲ್ ಇಟ್ಕೊಂಡ್ಬಿಟ್ರೆ, ಬರೀ 5 ದಿನದಿಂದ 15 ದಿನಕ್ಕೆ ಅವ್ರು ರಿಸಲ್ಟ್ಸ್ ನೋಡ್ತಾರೆ. ಇವತ್ತು 100+ ಪೇಷಂಟ್ಸ್ ಟೆಸ್ಟ್ ಮಿನಿಸ್ ತಂದಿದ್ದು ನೋಡ್ಬೋದು. ಸೊ ಆ ರೀತಿ ಇದು. ಮತ್ತೆ ಸ್ಟ್ರೋಕ್ ಆಗಿದೆ, ಕಣ್ಣೋಗಿದೆ, ಮಾತೋಗಿದೆ, ಡಿಸೇಬಲ್ ಆಗಿದ್ರೆ ಟಾಯ್ಲೆಟ್ಗೆ ಹೋಗೋದಕ್ಕೂ ಆಗಲ್ಲ, ಪಾಟಿನೂ ಅಲ್ಲೇನೆ. ಒಬ್ಬ ಲೇಡಿ ಹೇಳಿದ್ರು, ಅವರ ಹೆಂಡತಿ ಬಂದ ಮಾತ್ರ ಚೆನ್ನಾಗಾದಾಗ ಟೆಸ್ಟ್ ಮಾಡಿದ್ರು, ಸರ್ ನನಗೇನೆ ನಮ್ಮ ಹಸ್ಬೆಂಡ್ದು ಪಾಟಿನ ಮಲನ್ನ
ಎತ್ತಿ ಹಾಕೋದಕ್ಕೆ ಅಸಹ್ಯ ಆಗ್ತಾ ಇತ್ತು. ಕೊನೆ ನರ್ಸಿಟ್ಟೆ ನರ್ಸ್ಗೂ ಇದಾಯ್ತು. ಇನ್ ಬಿಟ್ವೀನ್ ನಿಮ್ದು ಬಂದು ಗೊತ್ತಾಯ್ತು, 15 ದಿನಕ್ಕೆ ನಮ್ಮ ಹೆಸರಾಯಿತು. ಮತ್ತೆ ನಾನು ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಹೋದಾಗ ಡಾಕ್ಟರ್ಗೆ ಹಾಸ್ಟೆಲ್ ಶಾಕ್ ಆಯ್ತು, ಅದಿಂಗ್ ಇದಾಯ್ತು ಅಂತ ಅವ್ರು ನನ್ನ ನಂಬರ್ ತಗೊಂಡ್ರು ಅಂತ ಅವ್ರು ಹೇಳಿದ್ರು. ಸೊ ಆ ರೀತಿ ಅಷ್ಟ ಪವರ್ ನಮ್ಮ ಏನ್ಸಿಯಂಟದು, ಏನು ಸನಾತನ ಕಾಲದಿಂದ ಬಂದಿದ್ದೀವಿ ಮೆಡಿಕಲ್ ಸೈನ್ಸ್ ಆಯುರ್ವೇದ ಅಷ್ಟು ಪವರ್ಫುಲ್ ಇದೆ. ಬಟ್ ನಾವು ಅದನ್ನ ಕರೆಕ್ಟ್ ಆಗಿ ಅವರಿಗೆ ತಿಳುವಳಿಕೆ ಹೇಳಬೇಕು, ಏನ್ ತಿನ್ಬೇಕು ಏನ್ ತಿನ್ನಬಾರದು. ಅದು ನಂಬರ್ ಒನ್. ಮನೆಯಲ್ಲದೆ ಮದ್ದಿದೆ, ಮನೆಯಲ್ಲೇನು ಬೆಳ್ಳುಳ್ಳಿ ಶುಂಠಿ ಮೆಂತ್ಯ ಕಾಳು, ಅದು ಹೊಟ್ಟೆಯಲ್ಲಿರೋ ಜೀವಾಣುಗೆ ಉಪಯುಕ್ತ ಜೀವಾಣುಗೆ ಆಹಾರ, ಪ್ರಿಬಯೋಟಿಕ್ಸ್ ಅಂತೀವಿ. ಅದಕ್ಕೆ ಗೊತ್ತು ಯಾವ ಅಂಗಕ್ಕೆ ಯಾವ ನ್ಯೂಟ್ರಿಯೆಂಟ್ಸ್ ಬೇಕು, ಅದಕ್ಕೆ ಯಾವ ಎನ್ಝೈಮ್ಸ್ ರಿಲೀಸ್ ಮಾಡಿ ಅದು ಆಸ್ ಎ ಕೆಟ್ಲಿಸ್ಟ್ ಆಗಿ ಆಕ್ಟ್ ಆಗಿ ಅದನ್ನು ಸಪರೇಟ್ ಮಾಡಿ ಅದಕ್ಕೆ ಫುಲ್ಫಿಲ್ಮೆಂಟ್ ಮಾಡಬೇಕು ಅಂತ ಅದು ಗೊತ್ತು. ಮತ್ತೆ ಹಸಿ ತರಕಾರಿ ಜ್ಯೂಸ್ ಮನೆಯಲ್ಲೇ ಇದೆ. ಆ ಹಸಿ ತರಕಾರಿ ಜ್ಯೂಸನ್ನು ಅದನ್ನು ನಾನು B3C4 ಅಂತ ಹೇಳ್ತೀನಿ. B3 ಅಂದರೆ ಬೀಟ್ರೂಟ್, ಬಾಟಲ್ ಗಾಡಿದ್ರೆ ಸೋರೆಕಾಯಿ, ಬೀಟ್ಲ್ ವೈನ್ ಅಂದರೆ ವಿಳ್ಳೆದೆಲೆ, C4 ಕ್ಯಾರೆಟ್, ಕ್ಯಾಬೇಜ್, ಕುಕ್ಕುಂಬರ್ ಅಂದರೆ ಸೌತೆಕಾಯಿ, ಆಮೇಲೆ ಕೋರಿಯಾಂಡ್ರಮ್ ಕೊತ್ತಂಬರಿ ಸೊಪ್ಪು ಒಂದು ಫ್ರೂಟ್ ಹಾಕ್ಕೊಂಡು ಮಾಡಿದ್ರೆ ಅದು ಯಾವುದೇ ಕೊಲೆಸ್ಟ್ರಾಲ್ ಟ್ಯಾಬ್ಲೆಟು ಬ್ಲಡ್ ಥಿನ್ನರ್ ತೆಗೆದುಕೊಳ್ಬೇಕಾಗಿಲ್ಲ, ಅದು ಮನೆಯಲ್ಲಿದೆ. ಅಗಸೆ ಮಜ್ಜಿಗೆ 1 ಗ್ಲಾಸ್, 1 ಟೇಬಲ್ ಸ್ಪೂನ್ ಬೀಜ ಉರಿಬಾರ್ದು, ಪೌಡರ್ ಮಾಡಿ ಇಡಬಾರ್ದು, ಯಾವ ಬೇಕೋ ಆಗಲೇ ಪೌಡರ್ ಮಾಡಿಬಿಟ್ಟು ಅದನ್ನು 1 ಕಪ್ ಮೊಸರು ಜೊತೆಯಲ್ಲಿ ಮಿಕ್ಸ್ ಮಾಡಿ ಅದಕ್ಕೆ ನೀರು ಹಾಕಿ ಮತ್ತೆ ಮಿಕ್ಸ್ ಮಾಡಿ ಅದು ಕುಡಿದ್ರೆ 5,000 ರೂಪಾಯಿ ವ್ಯಾಲ್ಯೂ. ಏನು Omega-3, Omega-6 ಲಿಗ್ನೆನ್ಸ್ ನಮ್ಮ ಬಾಡಿನ ಪಂಚಕರ್ಮ ಮಾಡ್ತೈತೆ, ಡಿಟಾಕ್ಸ್ ಮಾಡುತ್ತೆ. Omega-3, Omega-6 ಸೆಲ್ಯುಲಾರ್ ಮೆಟಬಾಲಿಕ್ ಆಕ್ಟಿವಿಟಿ, ರೆಸ್ಪಿರೇಟರಿ ಸಿಸ್ಟಮ್ ರೆಗ್ಯುಲೇಟ್ ಮಾಡುತ್ತೆ, ಅದು ಮನೆಯಲ್ಲಿ. ಸೊ ಹೆಂಗೆ ಏನು ಅದು ತಗೊಂಡ್ರೆ ಲೈಫಲ್ಲಿ ಎಂದು ಕ್ಯಾನ್ಸರ್ ಬರಲ್ಲ, ಲೈಫಲ್ಲಿ ಹೆಂಗೂ ಹಾರ್ಟ್ ಅಟ್ಯಾಕ್ ಆಗಲ್ಲ, ಕೂದಲು ಉದುರಲ್ಲ, ಸ್ಟ್ರಾಂಗ್ ಇರ್ತಾರೆ. ಲೇಡೀಸ್ಗಂತೂ ಮೆನೋಫಾಸ್ ಪ್ರಾಬ್ಲಮ್ ಆಗಲಿ, ಗೈನಿಕ್ ಇಶ್ಯೂಸ್ ಬರಲ್ಲ, ಕ್ಯಾನ್ಸರ್ ಅಂತೂ ಲೈಫಲ್ಲಿ ಬರಲ್ಲ. ಅದು ನನ್ನ ಮಗನಿಗೆ ಬ್ಲಡ್ ಕ್ಯಾನ್ಸರ್ ಆಗಿದ್ದು ಇದೆ. ಮತ್ತು ಇನ್ನೊಂದು ಪಾಯಿಂಟ್ ನೀವು ಹೇಳಿದ್ರೆ ಜರ್ನಿ ಹೆಂಗೆ ಅಂತ, ನೆಸೆಸಿಟಿ ಇಸ್ ದ ಮದರ್ ಆಫ್ ಇನ್ವೆನ್ಷನ್. ನನಗೆ ಪ್ರಾಬ್ಲಮ್ ಇತ್ತು ರೊಮೆಟಿಡ್ ಆರ್ಥರೈಟಿಸ್ 73ನಲ್ಲಿ, 81ನಲ್ಲಿ ನನಗೆ ಕೋರ್ಸ್ ಸಿಕ್ತು ಮೆಡಿಸಿನ್ ಪ್ಲಾಂಟೇಷನ್ ಅಗ್ರಿಕಲ್ಚರ್ ಕಾಲೇಜ್. ಆಗ ನೀಗ ನನಗೆ ಆಸಕ್ತಿ ಹುಟ್ಟಿತು, ನನ್ನ ಮೇಲೆ ಪ್ರಯೋಗ ಮಾಡಿಕೊಂಡೆ, ನನಗೆ ಚೆನ್ನಾಗಾಯ್ತು. IAS-91 ಬಂದೆ, ಎಲ್ರಿಗೂ ಹೇಳಕ್ಕೆ ಹಿಡಿದೆ, ಎಲ್ಲರೂ ತಗೊಳ್ತಾ ಇದ್ರು. ಹಂಗೆ ನಮ್ಮಪ್ಪನ ಕಿಡ್ನಿ ಫೇಲ್ಯೂರ್ ಆಗಿ ಡಯಾಲಿಸಿಸ್ ಅಲ್ಲಿದ್ರು, ಅವ್ರ ಮೇಲೆ ಟ್ರಯಲ್ ಮಾಡಿದೆ, ಡಯಾಲಿಸಿಸ್ ಅವ್ರು ಬಂದರು 2008ನಲ್ಲಿ. 2010ರಲ್ಲಿ ನಮ್ಮ ಮಗನಿಗೆ ಬ್ಲಡ್ ಕ್ಯಾನ್ಸರ್ ಬಂತು, ಅವ್ರ ಮೇಲೆ ಟ್ರಯಲ್ ಮಾಡಿದೆ, ಅವರು ವಿತ್ ಅಲೋಪತಿಕ್ ಮೆಡಿಕೇಶನ್, ಅವನು ಹೊರ ಬಂದ. ಸೊ ಆನರಬಲ್ ಯೂನಿಯನ್ ಮಿನಿಸ್ಟರ್ ಶ್ರೀಪಾದ್ ನಾಯಕ್ ಸರ್ಗೆ ಮತ್ತೆ ಗಿರಿರಾಜ್ ಸಿಂಗ್ ಸರ್ ಇವರಿಗೆಲ್ಲನೂ ಕೆಲವೊಂದು ಟ್ರೀಟ್ಮೆಂಟ್ ಮಾಡಿದೆ. ಆಮೇಲೆ ಆನರಬಲ್ ಚೀಫ್ ಜಸ್ಟಿಸ್ ಇದ್ಯಾಕೆ ಪಬ್ಲಿಕ್ ಬರಬಾರ್ದು ಅಂದಾಗ, ಪಬ್ಲಿಕ್ಗೆ ಭಾರತ ಸರ್ಕಾರ ಮತ್ತೆ ಕರ್ನಾಟಕ ಸರ್ಕಾರ ಫಂಡ್ ಮಾಡಿದ್ದಕ್ಕೆ ಇವತ್ತು ಪಬ್ಲಿಕ್ ಬಂದಿದೆ. ಇದು ಬೇಸಿಕಲಿ ಸೈನ್ಸ್. ಯಾಕೆಂದರೆ ನಾನು ಏನು ಹೇಳ್ತೀನಿ ಬರೀ ಪ್ರಾಡಕ್ಟ್ ತೊಗೊಳ್ಳೋದ್ರಿಂದ ಮುಖ್ಯ ಅಲ್ಲ, ಏನು ತಿನ್ನಬೇಕು ಏನು ತಿನ್ನಬಾರ್ದು ಆ ಪಥ್ಯ. ಮತ್ತು ಇದು ಆಯಿತು ಅಂತಂದರೆ ಡೆಫಿನೆಟ್ಲಿ ಈಗ ನೋಡಿ ಇಷ್ಟು ಪೇಷೆಂಟ್ ಬಂದಿದ್ರು ಇಷ್ಟೊತ್ತಿನ, ಎಲ್ಲರೂ ಸಹ ಹೂಪ್ಸ್ ಕಳ್ಕೊಂಡಿರೋರು, ಕೆಲವರೇ ಕಣ್ಣಿದಾಗಿದೆ ಡಾಕ್ಟರ್ ಹೇಳಿದಾರೆ ಆಪರೇಷನ್ ಆದರೂ ಏನೋ ಆಗಲ್ಲ, ಇನ್ನು ಕೆಲವರಿಗೆ ಅನ್ಕಂಟ್ರೋಲ್ ಡಯಾಬಿಟೀಸು, ಇನ್ನು ಕೆಲವರಿಗೆ ತಲೆಗೆ ಸುತ್ತು, ಆಮೇಲೆ ಇದು ಚೆಸ್ಟ್ ಪೇಯ್ನು, ಆಮೇಲೆ ಇದು ಅರೆ ಟೆಸ್ಟ್ ಮಾಡಿದ್ರೆ ಎಲ್ಲ ಪ್ಯಾರಾಮೀಟರ್ಸ್ ಚೆನ್ನಾಗಿದೆ. ಸೊ ಆ ರೀತಿ, ಸೊ ಈ ರೀತಿ ಇದು ಜರ್ನಿ, ಇದು ಮೋರ್ ದ್ಯಾನ್ 40 ವರ್ಷದ ಜರ್ನಿ. ಸೊ ಇವತ್ತು ನಮ್ಮದು ಎಲ್ಲಿವತ್ತು ಕ್ಯಾಲಿಫೋರ್ನಿಯಲ್ಲಿದೆ, ಇವನ್ ಅಮೆರಿಕನ್ ಪೇಷಂಟ್ಸ್ಗೂ ನಾವು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ. ಎಲ್ಲಕ್ಕೂ ಡಿಫೈನ್ ಮಾಡಿದ್ದೀನಿ, ಬರೆದಿದ್ದೀನಿ ಬುಕ್, ಸಣ್ಣದು 35 ಪೇಜ್ 40 ಪೇಜ್. ಆ ಬುಕ್ಕನ್ನು ನಂದೇನು ಮದ್ದು ತೊಗೊಳ್ಳೋದೇನು ಬೇಕಾಗಿನಿಲ್ಲ, ಬರೀ ಆ ಬುಕ್ಕನ್ನು ಪ್ರೆಫರ್ ಮಾಡಿಬಿಟ್ರೆ ಎಷ್ಟು ಅವರು ಹಾಸ್ಪಿಟ್ಲ್ಗೆ ಹೋಗೋದೇ ಬೇಕಾಗಿಲ್ಲ. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಸಂ ಪಾಟೀಲ್ರು ಗದಗ ಅವರು ಮೊನ್ನೆ ನಮ್ಮದು ಕ್ಲಿನಿಕ್ಕು ಓಪನ್ ಆಗೋದಕ್ಕೆ ಹಾನರಬಲ್ ಯೂನಿಯನ್ ಮಿನಿಸ್ಟರ್ ಫಾರ್ ಕೋಲ್ ಜೋಶಿ ಸಾಹೇಬರು ಬಂದಿದ್ರು, ಪ್ರಹ್ಲಾದ್ ಜೋಶಿ ಬಂದೋದ್ಮೇಲೆ ಸುಮಾರು ಜನ ಬಂದಿದ್ರು. ಅದರಲ್ಲಿ ಒಬ್ಬ ವ್ಯಕ್ತಿ ಬಂದರು, ನಾವು ಸಣ್ಣ ರೈತರು ಸರ್, 40-50 ಎಕರೆ ಜಮೀನು ಇದೆ, 3 ಜನ ಕೆಲಸ ಮಾಡ್ತಾರೆ, ನಾನು ನಿಮ್ಮಲ್ಲಿ ತೊಗೊಂಡು ಚೆನ್ನಾಗಿತ್ತು, ನಾನು ಬರೀ ಮನೆ ಮದ್ದು ನಮ್ಮ ಲೇಬರ್ಸ್ ಕೇಳಿದೆ ಎಲ್ಲ ಚೆನ್ನಾಗಿದ್ದಾರೆ ಈಗ, ಸೊ ಅದಕ್ಕೆ ನಾನು ನಿಮ್ಮನ್ನು ಥ್ಯಾಂಕ್ಸ್ ಹೇಳೋಕೆ ಬಂದಿದ್ದೆ ಅಂತ. ಸೊ ಆ ರೀತಿ ಮನೆಯಲ್ಲೇ ಇದೋ ಮದ್ದನ್ನು ಇದಾಯಿತು ಅಂದರೆ ಎಷ್ಟೋ ಜನಕ್ಕೆ ಒಳ್ಳೆಯದು. ಒಂದು ಜನರಿಕ್ ಅಂತಿರುತ್ತೆ, ಬುಕ್ಕಲ್ಲಿ ಬರೆದ್ಬಿಟ್ಟಿದ್ದಾರೆ, ಗೋಕ್ಷರ ಅದರದ್ದು ಚೂರ್ಣ ಪೌಡ್ರು ಅರ್ಜುನ ಪೌಡ್ರು ಬರೆದ್ಬಿಟ್ಟಿದ್ದಾರೆ, ಅದ್ರ ಪ್ರಕಾರ ಇದಿರುತ್ತೆ. ಆಮೇಲೆ ಇನ್ನು ಕೆಲವೊಂದು ಅಲ್ಯೂವೆರಾ ಜ್ಯೂಸು ಇದೆಲ್ಲ ಬರೆದಿದ್ದಾರೆ. ಬಟ್ ನಂದು ಏನು ಯುನಿಕ್ ಅಂದರೆ ರಿಸರ್ಚ್ ಮಾಡಿರೋದು ತಮ್ಮ ಮೇಲೆ, ತಮ್ಮ ಫ್ಯಾಮಿಲಿ ಮೇಲೆ, ಆಮೇಲೆ ಇದು ಮಾಡಿ ಅಲೋಪತಿಕ್ ಪ್ರಿನ್ಸಿಪಲ್ಸ್ ತಗೊಂಡದ್ದು. ಹೆಂಗೆ ಅವರಿಗೆ ಅಲೋಪತಿಕ್ ಪ್ರಿನ್ಸಿಪಲ್ಸ್ ಅಲ್ಲಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ. ಡಾಕ್ಟರ್ ಜಯರಾಮ್ ರೈಯರ್ ಅಂತ ಈಸ್ ಅ ಫೇಮಸ್ ಕಾರ್ಡಿಯಾಲಜಿಸ್ಟ್, ಇಲ್ಲೇ UK ನಲ್ಲಿ ಇದ್ರು, ಅವರು ಈಗ ಬೆಂಗಳೂರಿನಲ್ಲಿ ಇದ್ದಾರೆ. ಈಸ್ I think 75+, ಈಸ್ ವೆರಿ ಕ್ಲೋಸ್ ಫ್ರೆಂಡ್ ಆಫ್ ಮೈ. ನಮ್ಮ ಅಪ್ಪನ ಕಿಡ್ನಿ ಫೇಲ್ಯೂರ್ ಆದಾಗ ಫಸ್ಟ್ ಫೇಸ್ ಅಲ್ಲಿ ಡಯಾಲಿಸಿಸ್ ನ ಹೊರತಂದೆ, ಸರ್ಟನ್ ಹರ್ಬ್ಸ್ ನ ಫಿಶ್ ಅಲ್ಲಿ ಇದು ಮಾಡ್ಬೇಕು, ಮಾತ್ರೆ ಇಷ್ಟು ಕೊಡ್ತಾ ಇದ್ರು, ಕಾಲು ತಂಗೆ ಇತ್ತು, ಡಯಾಲಿಸಿಸ್ ಹೊರಬಂದಿದ್ರು. ಅವ್ರು ಕೇಳಿದೆ ಅವ್ರು ಈ ಮಾತ್ರೆಗಳು ಇಷ್ಟು ಕೊಡ್ಬೇಕಾ, ಅವರಂದ್ರು ಹೌದು ರಾಜುವರೆ ಇಷ್ಟು ಕೊಡ್ಬೇಕು. ಸೆಗ್ರಿಗೇಟ್ ಮಾಡಿದ್ರು, ಇದು ಬ್ಲಡ್ ಥಿನ್ನರ್, ಇದು
ಕೊಲೆಸ್ಟ್ರಾಲ್ ಇದು ಇದು ಬೀಟಾ ಬ್ಲಾಕರ್ಸ್ ಇದು ಸಪ್ಲಿಮೆಂಟ್ಸ್ ಈ ರೀತಿ. ಆವಾಗ ನಾನು ಫರ್ದರ್ ಸ್ಟಡಿ ಮಾಡಿದೆ ನಮ್ಮ ಏನ್ಸಿಯಂಟ್ ಲಿಟ್ರೇಚರ್ ಕ್ಲಾಸಿಕಲ್ ಲಿಟ್ರೇಚರ್ ಅಂತಾರೆ ವೇದಾಸ್ನಿಂದ ಡಿರೈವ್ ಆಗಿರೋದು. ಒಂದು 4-5 ವರ್ಷ ಮಾಡಿ ಪ್ರಾಡಕ್ಟ್ಸ್ ಮಾಡಿದೆ ಹಾರ್ಟ್ಗೆ ಕಿಡ್ನಿಗೆ ಲಿವರ್ಗೆ ಗ್ಯಾಸ್ಟ್ಗೆ, ಬಟ್ ಅದನ್ನ ಕಾಂಬಿನೇಷನ್ಸ್ ಯೂಸ್ ಮಾಡಕ್ ಇಡದೆ ಲೈಕ್ ಅಲೋಪತಿಕ್ ಸೈನ್ಸ್. ಅಲೋಪತಿಕ್ ಸೈನ್ಸ್ ಅಲ್ಲಿ ಏನೇ ಇದ್ರು ಒಂದು ಟ್ಯಾಬ್ಲೆಟ್ ಕೊಡಲ್ಲ, ಕಾಂಬಿನೇಷನ್ಸ್ ಕೊಡ್ತಾರೆ. ದ ಸೇಮ್ ಪ್ರಿನ್ಸಿಪಲ್ ಇಲ್ಲಿ. ಆಮೇಲೆ ಇವತ್ತು ಆನರಬಲ್ ಪ್ರೈಮ್ ಮಿನಿಸ್ಟರ್ ಅವರು ಸುಮಾರು ವರ್ಷಗಳಿಂದ ಹೇಳಿದ್ರು, ಪ್ರೆಸೆಂಟ್ ಆನರಬಲ್ ಪ್ರೈಮ್ ಮಿನಿಸ್ಟರ್, ಆಯುರ್ವೇದ ಇನ್ನೂ ಜಾಸ್ತಿ ಪಾಪ್ಯುಲರ್ ಆಗಬೇಕಂದ್ರೆ ಡೋಸೇಜ್ ಮತ್ತೆ ಅದರ ಅಡ್ಮಿನಿಸ್ಟ್ರೇಷನ್ನ ಸ್ಟ್ಯಾಂಡರ್ಡೈಸೇಷನ್ ಮಾಡಬೇಕು, ಎಲ್ಲರೂ ಅದೇ ಪ್ರಾಕ್ಟೀಸ್ ಮಾಡಂಗೆ ಲೈಕ್ ಅಲೋಪತಿ. ಅದನ್ನ ಕೋಯಿನ್ಸಿಡೆಂಟ್ಲಿ ನಾನು ಮಾಡಿದ್ದೀನಿ ಮೋರ್ ದೆನ್ 170 ಡಿಸೀಸಸ್ಗೆ. ನಾನು ಹತ್ರ ಇರೋದು 10-11 ಫಾರ್ಮುಲಾಸ್ ಅಂದ್ರೆ ಮಾಲಿಕ್ಯೂಲ್ಸ್ ಅಂತ ಅನ್ಬೋದು. ಎರಡನೇ ಮಾತು ಅವ್ರು ಹೇಳಿದರೆ ಅಲೋಪತಿಕ್ ಸೈನ್ಸ್ ಅಲ್ಲಿ ಎಷ್ಟು ಎಫಿಕಸಿ ಇಮಿಡಿಯೇಟ್ಲಿ ಬರುತ್ತೆ ಅದೇ ರೀತಿನೇ ಆಯುರ್ವೇದದಲ್ಲಿ ಬರಬೇಕು. ನಂದು ಗ್ಯಾಸ್ಟ್ರಿಕ್ ಅಲ್ಲಿ 5 ನಿಮಿಷದಿಂದ 1 ಗಂಟೆಗೆ ಗೊತ್ತಾಗುತ್ತೆ, ಹಾರ್ಟ್ ಅಲ್ಲಿ 3-7 ಡೇಸ್ ಅಲ್ಲಿ ಗೊತ್ತಾಗುತ್ತೆ, ಅಂಜೈನ ಚೆಸ್ಟ್ ಪೇನ್ ಎಲ್ಲ ಅಷ್ಟು ಎಫೆಕ್ಟಿವ್ ಆಗುತ್ತೆ. ಅದೇ ರೀತಿನೇ ಮೂರನೇ ಹೇಳಿದರೆ ಆನರಬಲ್ ಪ್ರೈಮ್ ಮಿನಿಸ್ಟರ್ ವರ್ಲ್ಡ್ ಕ್ಲಾಸ್ ಪ್ಯಾಕೇಜಿಂಗ್ ಬೇಕು ಪ್ರೆಸೆಂಟ್ ಮಾಡೋದಕ್ಕೆ. ಕೋಇನ್ಸಿಡೆಂಟ್ಲಿ ನಂದು ಅದನ್ನೇ ಇದು ಮಾಡಿದೆ. ಸೊ ಅಲ್ಟಿಮೇಟ್ಲಿ ಹೇಳಬೇಕು ಅಂತಂದರೆ ನಮ್ಮದು ಪವರ್ ಎಷ್ಟಿದೆ ಅಂದರೆ ಆಯುರ್ವೇದದ್ದು ಅನ್ಥಿಂಕಬಲ್. ನಮಗೆ ವಿಶ್ವಾಸ ಬೇಕು, ಅದನ್ನು ನಾವು ಕ್ರಿಯೇಟ್ ಮಾಡ್ಕೊಬೇಕು. ನಮಗೇನೆ ವಿಶ್ವಾಸ ಇಲ್ಲ ಒಂದೊಂದು ಟೈಮು. ಸೊ ಆಯ್ದು